ರೈತರ ಜೀವನಾಡಿ ಕೆಎಂಎಫ್ ನೂತನ ಉತ್ಪನ್ನಗಳ ಮಾರಾಟ ಅಭಿವೃದ್ಧಿಗೆ ಹೊಸ ಆಯಾಮಗಳನ್ನು ಅಳವಡಿಸಿಕೊಂಡು ಪ್ರಪ್ರಥಮವಾಗಿ ಭಾರತೀಯ ರೈಲ್ವೆ ಮತ್ತು ವಿಮಾನಯಾನದ ಸಂಸ್ಥೆಯ ಅಧಿಕೃತ ಕೇಟರ್ಸ್ ರವರನ್ನು ಸಂಪರ್ಕಿಸಿ ನಂದಿನಿ ಗುಡ್ ಲೈಫ್ ಸುವಾಸಿತ ಹಾಲು ಮತ್ತು ಮಿಲ್ಕ್ ಶೇಕ್ಗಳಿಗೆ ಬೇಡಿಕೆಯನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದೆ. ಪ್ರಾರಂಭಿಕವಾಗಿ ಮಾಹೆಯಾನ 3 ಲಕ್ಷ ಲೀಟರ್ ಬೇಡಿಕೆಯಿದ್ದು ಬೇಸಿಗೆ ಕಾಲದಲ್ಲಿ 5 ರಿಂದ 6 ಲಕ್ಷ ಲೀಟರ್ಗಳಿಗೆ ಹೆಚ್ಚುವ ಸಂಭವವಿರುತ್ತದೆ. ಈ ಹಿನ್ನೆಲೆಯಲ್ಲಿ ಇಂದು ಒಳೆನರಸೀಪುರ ಕ್ಷೇತ್ರದ ಶಾಸಕರು ಹಾಗೂ ಹಾಸನ ಹಾಲು ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ಎಚ್ಡಿ ರೇವಣ್ಣನವರು ರೈಲ್ವೆ ಸರಬರಾಜಿಗಾಗಿ 5 ಸುವಾಸಿತ ಹಾಲಿನ ವಾಹನಗಳಿಗೆ ಚಾಲನೆ ನೀಡಿದರು. ಈ 5 ವಾಹನಗಳು ಮುಂಬೈ, ಚೆನ್ನೈ, ಪುಣೆ ಮತ್ತು ಬೆಂಗಳೂರು ರೈಲ್ವೆ ಕೇಟರಿಂಗ್ ಡಿಪೋಗಳಿಗೆ ತಲುಪಿ ಅಲ್ಲಿಂದ ರೈಲುಗಳಲ್ಲಿ ನಂದಿನಿ ಉತ್ಪನ್ನಗಳು ಲಭ್ಯತೆಗೆ ಅನುವು ಮಾಡಿಕೊಡಲಾಗಿದೆ. ಅದೇ ರೀತಿ ಬೆಂಗಳೂರು ವಿಮಾನ ನಿಲ್ದಾಣದಿಂದ ವಿಸ್ತಾರ ಮತ್ತು ಏರ್ ಇಂಡಿಯಾ ಸಂಸ್ಥೆಗಳ ವಿಮಾನಗಳ ಫ್ಲೈಟ್ ಕೇಟರಿಂಗ್ನಲ್ಲಿಯೂ ಸಹ ಪೆಟ್ ಬಾಟಲ್ ಹಾಲಿನ ಉತ್ಪನ್ನಗಳನ್ನು ಸರಬರಾಜಿಗೆ ಕ್ರಮವಿಡಲಾಗಿದೆ. ಈ ಒಂದು ವಾಹನಕ್ಕೆ ಕೆಎಂಎಫ್ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಬಿಸಿ ಸತೀಶ್ ರವರು ಇಂದು ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದರು. ಕರ್ನಾಟಕ ಹಾಲು ಮಹಾಮಂಡಳದ ಇತಿಹಾಸದಲ್ಲಿ ಇವತ್ತು ಒಂದು ಹೊಸ ಅಧ್ಯಾಯವನ್ನು ತೆರೆಯಲಾಗಿದೆ. ಮೊಟ್ಟ ಮೊದಲ ಬಾರಿಗೆ ವಿಮಾನಗಳಲ್ಲಿ ನಮ್ಮ ಹಾಲು ಉತ್ಪನ್ನಗಳು ದೊರೆಯುವ ಒಂದು ಪ್ರಕ್ರಿಯೆಗೆ ಚಾಲನೆ ಸಿಕ್ಕಿದೆ. ಈ ದಿನ 5,000 ನಮ್ಮ ಪೆಟ್ ಬಾಟಲ್ಗಳನ್ನು ಸುಮಾರು 22 ವಿಮಾನಗಳಿಗೆ ಸರಬರಾಜು ಮಾಡ್ತಾ ಇದ್ದೀವಿ. ಎರಡನೆಯದಾಗಿ ನಮ್ಮ ಏನು ರೈಲು ವ್ಯವಸ್ಥೆ ಇದೆ, ರೈಲುಗಳಲ್ಲಿ ಪ್ರತಿ ತಿಂಗಳಿಗೆ 15 ಲಕ್ಷ ಪೆಟ್ ಬಾಟ್ಲ್ಗಳನ್ನು ಕಳಿಸುವ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಒಟ್ಟಾರೆಯಾಗಿ ವಿಮಾನದಲ್ಲಿ ಮತ್ತು ರೈಲುಗಳಲ್ಲಿ ಪ್ರಯಾಣಿಸುವ ನಮ್ಮ ಗ್ರಾಹಕರು ನಮ್ಮ ಉತ್ಪಾದನೆಗಳನ್ನು, ಹಾಲಿನ ಉತ್ಪಾದನೆಗಳನ್ನು ತೆಗೆಯುವ ಒಂದು ಕ್ರಮವನ್ನು ಈ ದಿನ ನಾನು ಮಾಡಿದ್ದೀನಿ. ಇದನ್ನು ನಮ್ಮ ಎಲ್ಲ ಗ್ರಾಹಕರು ಕೂಡ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಕರ್ನಾಟಕ ಹಾಲು ಮಹಾಮಂಡಳದ ಪರವಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ತೇನೆ.